ಸ್ನೇಹಿತರೆ ಹಾಗೂ 10ನೇ ತರಗತಿಯ ಎಲ್ಲ ಮಧು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ವಿದ್ಯುತ್ ಶಕ್ತಿ ಘಟಕಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಹಾಗೂ ಸರಣಿ ಪರೀಕ್ಷೆಗಳಿಗೆ ಕೇಳಲಾಗಿರ್ತಕ್ಕಂಥ ಬಹು ಇಂಪಾರ್ಟೆಂಟ್ ಕ್ವೆಶನ್ ಆನ್ಸರ್ನ ಇವತ್ತು ಅಧ್ಯಯನ ಮಾಡೋಣ. ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ವಿದ್ಯುತ್ ಶಕ್ತಿ ಘಟಕಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗಳಿಗೆ ಕೇಳಲಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವೆಶನ್ ಆನ್ಸರ್ನ ಈಗ ಚರ್ಚೆ ಮಾಡೋಣ. ನೋಡಿ, ವಾರ್ಷಿಕ ಪರೀಕ್ಷೆಗೆ ಕೇಳಾಗಿರ್ತಕ್ಕಂಥ ಕೇಳಬಹುದಾದಂತಹ ಪರೀಕ್ಷೆಯ ಸಂಭವನೀಯ ಚಿತ್ರಗಳು ಯಾವಂದ್ರೆ, ಒಂದು ಓಮ್ನ ನಿಯಮನ ಅಧ್ಯಯನ ಮಾಡ್ತಕ್ಕಂಥ ವಿದ್ಯುತ್ ಮಂಡಳ ಚಿತ್ರ ಇರ್ಬೋದು, ಆಮೇಲೆ ಒಂದು ಸರಳ ವಿದ್ಯುತ್ ಮಂಡಳ ರೇಖಾಚಿತ್ರ ಇರ್ಬೋದು, ಒಂದು ಅಂಕಕ್ಕೆ ಕೇಳಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಏನಂದರೆ, ವಿದ್ಯುತ್ ಮಂಡಳದ ಸಾಂಪ್ರದಾಯಿಕ ಚಿಹ್ನೆಗಳ ಬಗ್ಗೆ ವಿದ್ಯಾರ್ಥಿಗಳು ನೋಡಿಕೊಳ್ಬೇಕಾಗ್ತದೆ. ವಿದ್ಯುತ್ ಮಂಡಳದ ಸಾಂಪ್ರದಾಯಿಕ ಚಿಹ್ನೆಗಳು, ಆಮೇಲೆ ಸರಣಿ ಕ್ರಮದ ರೋಧ, ಆಮೇಲೆ ಸಮಾಂತರ ಕ್ರಮದ ರೋಧವಾದ ಚಿತ್ರಗಳನ್ನು ವಿದ್ಯಾರ್ಥಿಗಳು ನೋಡಿಕೊಳ್ಬೇಕಾಗ್ತದೆ. ಇನ್ನು ವಾರ್ಷಿಕ ಪರೀಕ್ಷೆಗೆ ಕೇಳಾಗಿರ್ತಕ್ಕಂಥ ಪ್ರಶ್ನೆಗಳು ನೋಡೋಣ. ಏಪ್ರಿಲ್ 2019 7 ಅಂಕಗಳಿಗೆ ಈ ಘಟಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೇಳಲಾಗಿದೆ. ಅದರಲ್ಲಿ ಮೊದಲನೇದು, ಒಂದು ವಾಹಕದ ರೋಧ 27 ಓಮ್ ಆಗಿದೆ, ಅದರ 3 ಸಮ ಭಾಗಗಳಾಗಿ ಕತ್ತರಿಸಿದಾಗ ಸಮಾಂತರವಾಗಿ ಜೋಡಿಸಿದ ಅದರ ಒಟ್ಟು ರೋಧ ಎಷ್ಟು ಅಂದ ನೋಡಿ. 6 ಓಮು, 3 ಓಮು, 9 ಓಮು, 20 ಓಮ್ ಅದ. ಅಂದರೆ ಇಲ್ಲಿ ನೋಡಿರಿ, 27 ಓಮ್ಗಳನ್ನು 3 ಸಮ ಭಾಗ ಮಾಡಿದಾಗ 9 ಓಮ್ ಆಗ್ತದೆ. ಅವಾಗ ಸಮಾಂತರವಾಗಿ ಜೋಡಿಸಿದಾಗ 1/9, 1/9, 1/9 ಮಾಡಬೇಕು. ಅವಾಗ 1/R1 ಪ್ಲಸ್ 1/R2 ಪ್ಲಸ್ 1/R3 ಮಾಡಿದಾಗ ಅದನ್ನು ಬಿಡಿಸಿದಾಗ ಎಷ್ಟಾಗ್ತದೆ ಅಂದರೆ 3 ಓಮ್ ಆಗ್ತದೆ. ಇನ್ನು ಮೀಟರ್ ಮತ್ತು ವೋಲ್ಟಾ ಮೀಟರ್ಗಳನ್ನು ಒಳಗೊಂಡಿರತಕ್ಕಂಥ R1, R2, R3 ರೋಧಗಳನ್ನು ಸಮಾಂತರವಾಗಿ ಸಂಪರ್ಕಿಸಿರುವ ವಿದ್ಯುತ್ ಮಂಡಲ ಚಿತ್ರ ಬರೆದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸಿ ಅಂದರು. ನೋಡಿ, ಇಲ್ಲಿ ವಿದ್ಯುತ್ ಮಂಡಲ ರೇಖಾಚಿತ್ರ, ವಿದ್ಯುತ್ ಪ್ರವಾಹದ ದಿಕ್ಕು ಯಾವಾಗಲೂ ರೋಧದ ಕಡೆ ಇರತಕ್ಕಂಥದ್ದು ಇಲ್ಲಿ ನೋಡಬಹುದು. ಇನ್ನು ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸೋದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಹೆಚ್ಚು ಅನುಕೂಲಕವಾಗಿರ್ತದೆ. ಯಾಕಂದರೆ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಕ್ಕಂಥ ಉಪಕರಣಗಳು ಕಾರ್ಯನಿರ್ವಹಿಸಲು ವಿಭಿನ್ನ ಪ್ರಮಾಣದ ವಿದ್ಯುತ್ ಪ್ರವಾಹದ ಅವಶ್ಯಕತೆ ಇರ್ತದೆ. ಇನ್ನು ಸರಣಿ ಕ್ರಮದಲ್ಲಿ ಜೋಡಣೆಯಲ್ಲಿ ಒಂದು ಘಟಕ ವಿಫಲವಾದರೆ ಸಂಪೂರ್ಣ ವಿದ್ಯುತ್ ಮಂಡಲ ಸಂಪೂರ್ಣವಾಗಿ ಕಡಿತಗೊಳ್ತದೆ, ಆಮೇಲೆ ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸೋದಿಲ್ಲ. ಆದರೆ ಸಮಾಂತರ ಕ್ರಮ ಜೋಡಣೆಯಲ್ಲಿ ವಿದ್ಯುತ್ ಮಂಡಲ ವಿದ್ಯುತ್ ಉಪಕರಣ ಮೂಲಕ ವಿದ್ಯುತ್ ಪ್ರವಾಹ ವಿಭಜನೆ ಆಗ್ತದೆ, ಆಮೇಲೆ ಸಮಾಂತರ ಕ್ರಮದಲ್ಲಿ ಪ್ರತಿ ವಿದ್ಯುತ್ ಉಪಕರಣವು ಪ್ರತ್ಯೇಕವಾಗಿ ಉಪಯೋಗಿಸ್ಬೋದು, ಆಮೇಲೆ ಪ್ರತಿ ವಿದ್ಯುತ್ ಉಪಕರಣವು ವಿಭಿನ್ನ ರೋಧ ಹೊಂದಿರೋದ್ರಿಂದ ವಿಭಿನ್ನ ಉಪಕರಣ ಸೂಕ್ತವಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಬೇರೆ ಬೇರೆ ಪ್ರಮಾಣದ ವಿದ್ಯುತ್ ಪ್ರವಾಹ ಬೇಕಾಗ್ತದೆ. ಆಗ ಸಮಾಂತರ ಕ್ರಮ ಜೋಡಣೆ ಸಹಕಾರಿಯಾಗಿರ್ತದೆ. ಇನ್ನು ಸಮಾಂತರ ಕ್ರಮದ ಜೋಡಣೆಯಲ್ಲಿ ಒಂದು ಘಟಕ ವಿಫಲ ಆದರೆ ಸಂಪೂರ್ಣ ಮಂಡಲ ಯಾವಾಗಲೂ ಕಡಿತಗೊಳ್ಳಲ್ಲ, ಉಳಿದ ಎಲ್ಲ ಘಟಕಗಳು ಹಾಗೆ ಕಾರ್ಯನಿರ್ವಹಿಸ್ತಾವು. ಅದು ಇದೇ ಪ್ರಶ್ನೆಯನ್ನು ಇದು ಸಹ ಈ ರೀತಿಯೂ ಕೇಳಬಹುದು ಅಂದರೆ, ಜೌಲ್ನ ಉಷ್ಣೋತ್ಪನ್ನದ ನಿಯಮ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಉಷ್ಣವು ಅವಲಂಬಿಸಿರ್ತಕ್ಕಂಥ ಅಂಶಗಳನ್ನು ತಿಳಿಸಿ, ಅಥವಾ ಈ ನಿಯಮದ ಪ್ರಕಾರ ಬಿಡುಗಡೆಯಾದ ಉಷ್ಣವನ್ನು ಲೆಕ್ಕಾಚಾರ ಮಾಡಲು ಉಪಯೋಗಿಸುವ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದರು. ಅಂದರೆ ಅಥವಾ ಯಾವುದಾದ್ರು ಒಂದು ಪ್ರಶ್ನೆಯನ್ನು ತಿಳ್ಕೊಡೋದು. ಇದರಲ್ಲಿ ಇದರ ಸರಿ ಉತ್ತರ ನೋಡಿದಾಗ ನೋಡ್ರಿ, ಜೌಲ್ನ ಉಷ್ಣೋತ್ಪನ್ನ ನಿಯಮ ಅವಲಂಬಿಸಿರ್ತಕ್ಕಂಥ ಉಷ್ಣ ಅವಲಂಬಿಸಿರ್ತಕ್ಕಂಥ ಅಂಶ ಯಾವಂದ್ರೆ, ಒಂದು ಪ್ರವಹಿಸುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಅದು ನೇರ ಅನುಪಾಲದಲ್ಲಿರ್ತದೆ, ರೋಧಕ್ಕೆ ನೇರ ಅನುಪಾಲದಲ್ಲಿರ್ತದೆ, ಆಮೇಲೆ ವಿದ್ಯುತ್ ಪ್ರವಾಹದ ಕಾಲಕ್ಕೂ ಸಹ ನೇರ ಅನುಪಾಲದಲ್ಲಿರ್ತದೆ. ಈ ರೀತಿ 3 ಅಂಶಗಳನ್ನು ಅವಲಂಬಿಸಿರ್ತದೆ. ಇನ್ನು ಜೌಲ್ನ ಉಷ್ಣೋತ್ಪನ್ನ ನಿಯಮವನ್ನು ಕಂಡಿರ್ತಕ್ಕಂಥ ಉಷ್ಣವನ್ನು ಕಂಡಿರ್ತಕ್ಕ ಸೂತ್ರ H=I²@ ಆಗಿರ್ತದೆ. ಇನ್ನು 400 ವ್ಯಾಟ್ ಸಾಮರ್ಥ್ಯದ ರೆಫ್ರಿಜಿರೇಟರ್ ದಿನಕ್ಕೆ 8 ಗಂಟೆಯ ಕಾಲ ಬಳಕೆ ಆಗ್ತದೆ. 750 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 2 ಗಂಟೆಯ ಕಾಲ ಬಳಕೆ ಆಗ್ತದೆ. ಈ ಉಪಕರಣವನ್ನು 30 ದಿನಗಳ ಕಾಲ ಬಳಸಿದಾಗ 1 ಕಿಲೋವ್ಯಾಟ್ವರೆಗೆ ₹3 ತಗಲ್ತಕ್ಕಂಥ ವೆಚ್ಚವನ್ನು ಲೆಕ್ಕಾಚಾರ ಮಾಡಬೇಕಾಗುತ್ತೆ. ಹಂಗಾರೆ ಇಲ್ಲಿ ಕೊಡಲಾಗಿದೆ, 30 ದಿನಗಳಲ್ಲಿ ರೆಫ್ರಿಜರೇಟರ್ ಬಳಸಿ ಬಳಕೆ ಮಾಡ್ತಕ್ಕಂಥ ಒಟ್ಟು 10 ಶಕ್ತಿಯನ್ನು ಕಂಡಿಬೇಕಾರೆ E=PT ಸೂತ್ರ ಹಚ್ಚಬೇಕಾಗುತ್ತದೆ. ಅವಾಗ E=PT ಹಚ್ಚಿದಾಗ ಪವರು 400 ವ್ಯಾಟ್ ಅದ, ಆಮೇಲೆ 8 ಗಂಟೆ ಕಾಲ ಅಂದರು, 1 ತಿಂಗಳು ಅಂದರೆ 8×30 ಆಗ್ತದೆ. ಆಗ 96,000 ವ್ಯಾಟ್ ಆಗ್ತದೆ, ಕಿಲೋ ವ್ಯಾಟ್ ಮಾಡಿದಾಗ 96 ಕಿಲೋ ವ್ಯಾಟ್ ಆಗ್ತದೆ. ಇನ್ನು ಅದೇ ರೀತಿಯಾಗಿ 30 ದಿನಗಳಲ್ಲಿ ಇಸ್ತ್ರಿ ಪೆಟ್ಟಿಗೆ ಬಳಸಿದ ಶಕ್ತಿಯಲ್ಲಿ ಕಂಡುಹಿಡೋಣ. ಅವಾಗ 750 ವ್ಯಾಟ್ ಅದ್ರ ಸಾಮರ್ಥ್ಯದ ಅಂದರೆ 2×+ 30 ಅಂದಾಗ 30 ಮಾಡಲಾಗ 30 ದಿನಗಳಿಗೆ ಆದಾಗ 45,000 ವ್ಯಾಟ್ ಆಗ್ತದೆ, ಅಂದರೆ 45 ಕಿಲೋ ವ್ಯಾಟ್ ಆಗ್ತದೆ. ಅಂದರೆ 30 ದಿನಗಳಲ್ಲಿ ರೆಫ್ರಿಜರೇಟರ್ ಮತ್ತು ಇಸ್ತ್ರಿ ಪೆಟ್ಟಿಗೆ ಎರಡೂ ಒಟ್ಟು ಬೆಳೆಸಿದ ಶಕ್ತಿ ನೋಡಿದಾಗ 96 ಕಿಲೋ ವ್ಯಾಟ್ ಅವರದಲ್ಲಿ 45 ಕಿಲೋ ವ್ಯಾಟ್ ಅವರ್ ಕೂಡಿಸಿದಾಗ 141 ಕಿಲೋ ವ್ಯಾಟ್ ಅವರ್ ಆಗ್ತದೆ.
ಇನ್ನು 1 ಕಿಲೋವ್ಯಾಟ್ ಅವರಿಗೆ ರೂಪಾಯಿ 3 ಅಂತೆ 141 ಕಿಲೋವ್ಯಾಟ್ಗೆ ತಗಲ್ತಕ್ಕಂಥ ವೆಚ್ಚ ಎಷ್ಟು ಕಂಡುಹಿಡಬೇಕಾದ್ರೆ ಇಲ್ಲಿ 3 × 3 ರೂಪಾಯಿ ಅಂತ ಅಂದಾಗ 141 × 3 ಅಂದಾಗ 423 ರೂಪಾಯಿಗಳು ಆಗ್ತದೆ. ಇನ್ನು ಜೂನ್ 2019 ನಡೆದಂಥ ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಾಗಿರ್ತಕ್ಕಂಥ ಈ ಘಟಕಕ್ಕೆ ಸಂಬಂಧಿಸಿದಂತೆ 7 ಅಂಕಗಳ ಪ್ರಶ್ನೆಗಳನ್ನು ಕೇಳಲಾಗಿದೆ. ಅದರಲ್ಲಿ ಒಂದೇದು, 6 ರೋಧವನ್ನು ಹೊಂದಿರುವ ಒಂದು ಲೋಹದ ತಂತಿಯನ್ನು 3 ಸಮಾನ ಭಾಗಗಳಾಗಿ ಕತ್ತರಿಸಲಾಗಿದೆ. ನಂತರ ಈ ಭಾಗಗಳನ್ನು ಸಮಾಂತರವಾಗಿ ಸಂಪರ್ಕಿಸಿದಾಗ ಸಂಯೋಜಿಸಿದ ಒಟ್ಟು ರೋಧ R' ಮತ್ತು R' ಆದರೆ R ಮತ್ತು R' ಬೆಲೆ ಎಷ್ಟು ಅಂದ್ರೂ ನೋಡಿ, 6 ರೋಧ ಹೊಂದಿರತಕ್ಕಂಥ ಒಂದು ರೋಧದ R' ಅಂದರೆ 3 ಸಮನಾಗಿ ಭಾಗ ಮಾಡಿ ಸಮಾಂತರವಾಗಿ ಜೋಡಿಸಿದಾಗ 3 ಸಮಾನ ರೋಧನ ಒಂದು R1 R2 R3 ಅಂದಾಗ 1/R1 + 1/R2 + 1/R3 ಅಂದರೆ R1 ಅಂದರೆ 6/3 ಆಗಿರ್ತದೆ, R2 6/3 R3 6/3 ಆಗ್ತದೆ. ಅದನ್ನೆಲ್ಲ ಬಿಡಿಸಿದಾಗ ಅದೆಷ್ಟು ಇರ್ತದೆ ಅಂದರೆ 9:1 R' R ಮತ್ತು R' 9:1 ಬರ್ತದೆ. ಇನ್ನು 1 ವಿದ್ಯುತ್ ಬಲ್ಬ್ನ ಮೇಲೆ 220 ವೋಲ್ಟ್ ಮತ್ತು 40 ವ್ಯಾಟ್ ಎಂದು ಗುರುತು ಮಾಡಲಾಗಿದೆ. ಆ ಬಲ್ಬ್ನಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಅದರ ಮೂಲಕ ಇರ್ತಕ್ಕಂಥ ರೋಧವನ್ನು ಲೆಕ್ಕಾಚಾರ ಮಾಡಿ ಅಂದ ನೋಡಿ, ಇಲ್ಲಿ 220 ವೋಲ್ಟೇಜನ್ನು ಕೊಡಲಾಗಿದೆ. ಆಮೇಲೆ ಸಾಮರ್ಥ್ಯ 40 ವ್ಯಾಟ್ ಅದ. ಅವಾಗ ವಿದ್ಯುತ್ ಪ್ರವಾಹ ಕಂಡುಹಿಡಬೇಕಾದ್ರೆ R = P/V ಆಗ್ತದೆ. ಅವಾಗ 40 ÷ 220 ಅಂದಾಗ 2/11 ಆಗ್ತದೆ, ಅಂದರೆ 0.18 ampere ಆಗ್ತದೆ. ಅದೇ ರೀತಿಯಾಗಿ ರೋಧ ಕಂಡುಹಿಡಬೇಕಾದ್ರೆ R = VI ಅದ. ಅವಾಗ 220 ವೋಲ್ಟೇಜ್ ÷ 0.18 ಅಂದರೆ ಇದನ್ನು ಬಿಡಿಸಿದಾಗ 1222.22 ohm ಬರ್ತದೆ. ಇನ್ನು ವಿದ್ಯುತ್ ವಿಭವಾಂತರವನ್ನು ನಿರೂಪಿಸಿ ಅಮೀಟರನ್ನು ವಿದ್ಯುತ್ ಮಂಡಲಗಳಲ್ಲಿ ಹೇಗೆ ಸಂಪರ್ಕಿಸಲಾಗಿರ್ತದೆ ನೋಡಿ, ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ 2 ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರವು ಒಂದು ಏಕಮಾನ ಆವೇಶವನ್ನು 1 ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದಂಥ ಕೆಲಸ ಆಗಿರ್ತದೆ. 2 ಬಿಂದುಗಳ ನಡುವಿನ ವಿಭವಾಂತರ ಕೆಲಸ ಆವೇಶ ಆಗಿರ್ತದೆ, ಅಂದರೆ W/Q ಆಗ್ತದೆ. ಅವಾಗ ವಿ ಕಂಡುಹಿಡಿಸೋತ್ರ V = W/Q ಆಗಿರ್ತದೆ. ಇನ್ನು ವಿದ್ಯುತ್ ವಿಭವಾಂತರವನ್ನು ಅಳತೆ ಮಾಡ್ತಕ್ಕಂಥ ಸಾಧನ ಯಾವುದಂದ್ರೆ ವೋಲ್ಟಾಮೀಟರ್. ಇನ್ನು ವಿದ್ಯುತ್ ಮಂಡಲದಲ್ಲಿ ವೋಲ್ಟಾಮೀಟರ್ನ ಯಾವಾಗಲೂ ಸಮಾಂತರವಾಗಿ ಜೋಡಿಸಲಾಗಿರ್ತದೆ. ಇನ್ನು ಮೀಟರನ್ನು ವಿದ್ಯುತ್ ಮಂಡಲ ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸಲಾಗಿರ್ತದೆ. ಇನ್ನು ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ಮತ್ತು ವಿದ್ಯುತ್ ಬಲ್ಗಳಿಗೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳನ್ನು ಹೇಗೆ ಉಪಯೋಗಿಸಲಾಗ್ತದೆ ವಿವರಿಸಿ ಅಂತ ನೋಡಿ, ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮವನ್ನು ವಿದ್ಯುತ್ ಬಲ್ಬ್ನಲ್ಲಿ ಬೆಳಕನ್ನು ಉತ್ಪಾದಿಸಲು ಬಳಕೆ ಮಾಡಲಾಗ್ತದೆ. ವಿದ್ಯುತ್ ಬಲ್ಬ್ನಲ್ಲಿ ಪ್ರಬಲ ಹಾಗೂ ಹೆಚ್ಚಿನ ದ್ರವಣ ಬಿಂದು ಹೊಂದಿರತಕ್ಕಂಥ ಲೋಹದಂಥ ಟಂಗ್ಸ್ಟನ್ ತಂತಿ ಅಂದರೆ ಸುಮಾರು 3380 ಡಿಗ್ರಿ ಸೆಲ್ಸಿಯಸ್ ದ್ರವಣ ಬಿಂದು ಹೊಂದಿರತಕ್ಕಂಥ ಟಂಗ್ಸ್ಟನ್ ತಂತಿಯಲ್ಲಿ ಟಂಗ್ಸ್ಟನ್ ತಂತಿಯನ್ನು ಬಲ್ಬ್ಗಳ ತಂತುಗಳಾಗಿ ತಯಾರಿಕೆಯಲ್ಲಿ ಬಳಕೆ ಮಾಡಲಾಗ್ತದೆ. ಆಮೇಲೆ ತಂತುವು ಹೆಚ್ಚು ಉಷ್ಣತೆಯನ್ನು ಹೊಂದಿದ್ದು ಬೆಳಕನ್ನು ಉಂಟು ಮಾಡ್ತದೆ. ಇನ್ನು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹ ವಿದ್ಯುತ್ ಮಂಡಲದಲ್ಲಿ ಪ್ರವೇಶಿಸಿದಾಗ ಫ್ಯೂಸ್ ತಂತಿ ತಾಪ ಹೆಚ್ಚಾಗ್ತದೆ, ಇದರಿಂದಾಗಿ ಫ್ಯೂಸ್ ತಂತಿ ಕರಗಿ ಹೋಗ್ತದೆ. ಆಮೇಲೆ ವಿದ್ಯುತ್ ಮಂಡಲದಲ್ಲಿ ಸಂಪರ್ಕ ಯಾವಾಗಲೂ ಕಡಿತಗೊತ್ತದೆ. ಇನ್ನು ಫ್ಯೂಸನ್ನು ವಿದ್ಯುತ್ ಸಾಧನಗಳೊಂದಿಗೆ ಸರಣಿ ಕ್ರಮದಲ್ಲಿ ಯಾವಾಗಲೂ ಜೋಡಣೆ ಮಾಡಲಾಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಓಮ್ನ ನಿಯಮವನ್ನು ನಿರೂಪಿಸಿ. ಓಮ್ನ ನಿಯಮ ಅಂದಾಗ ಒಂದು ನೋಮ್ರವ್ರು ಏನು ಮಾಡ್ತಾರೆ, ಒಂದು ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದ ಲೋಹದ ತಂತಿಯಲ್ಲಿನ ವಿದ್ಯುತ್ ವಿಭವಾಂತರವು ಲೋಹದ ತಂತಿಯ ಮೂಲಕ ಇರ್ತಕ್ಕಂಥ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ. ಅಂದರೆ ತಾಪ ಸ್ಥಿರವಾಗಿರ್ತದೆ, ವಿಜ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಐ ಆಗಿರ್ತದೆ. ಬರೀ ಇಲ್ಲಿ ಡೈರೆಕ್ಟ್ಲಿ ಪ್ರೊಪೋರ್ಷನ್ ಟು ಐ ಆದಾಗ ಇಲ್ಲಿ ನೇರ ಅನುಪಾತ ತೆಗೆದಾಗ ಅವ V = V/I = ಸ್ಥಿರಾಂಕ ಆಗ್ತದೆ. ಆ ಸ್ಥಿರಾಂಕನ ವಿದ್ಯುತ್ ರೋಧ ಆಗಿರ್ತದೆ. ಅಂದರೆ ಓಮ್ನ ನಿಯಮ ಡೆರಿವೇಷನ್ನು V = IR ಆಗಿರ್ತದೆ. ಇನ್ನು ವಾಹಕದ ರೋಧ ಯಾವ ಅಂಶದ ಮೇಲೆ ಅವಲಂಬಿತವಾಗಿರುತ್ತದೆ ಎಂಬುದನ್ನು ವಿವರಿಸಿ, ಅಥವಾ ತಂತಿಯ ರೋಧ ಅದರ ಅಡ್ಡ ಕೊಯ್ತದ ವಿಸ್ತೀರ್ಣದೊಂದಿಗೆ ಹೇಗೆ ಬದಲಾವಣೆ ಆಗ್ತದೆ ಕೇಳಿದರು. ನೋಡಿ, ವಾಹಕದ ರೋಧ ಅವಲಂಬಿತವಾಗಿರ್ತಕ್ಕಂಥ ಪ್ರಮುಖ 4 ಅಂಶಗಳು ಯಾವಂದರೆ ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ತಾಪ. ಇನ್ನು ವಾಹಕದ ರೋಧ ವಾಹಕದ ಉದ್ದಕ್ಕೆ ನೇರ ಅನುಪಾತದಲ್ಲಿರ್ತದೆ. ವಾಹಕದ ರೋಧ ವಾಹಕದ ಅಡ್ಡ ಕೊಯ್ತಕ್ಕೂ ಸಹ ಅದು ವಿಲೋಮ ಅನುಪಾತ ಹೊಂದಿರ್ತದೆ. R is directly proportional to I, I is inversely proportional to 1/A. ಅವಾಗ ಇಲ್ಲಿ ಸ್ಥಿರಾಂಕ 2 ಸಮೀಕರಣವನ್ನು ಕಂಪೇರ್ ಮಾಡಿದಾಗ R = ρ/L/A ಆಗ್ತದೆ. ಇಲ್ಲಿ ರೋ ಎಂದರೆ ಅನುಪಾತೀಯ ಸ್ಥಿರಾಂಕದ ರೋಧಶೀಲತೆ ಆಗಿರ್ತದೆ.
ಇನ್ನು ರೋಧಶೀಲತೆ ಅಂತಾರಾಷ್ಟ್ರೀಯ ಏಕಮಾನ ಯಾವುದಂದ್ರೆ ಓಮ್ ಮೀಟರು. ಇನ್ನು ವಾಹಕದ ರೋಧ, ವಾಹಕದ ತಾಪ ಹೆಚ್ಚಾದಂಗೆ ಅದು ಸಹ ಹೆಚ್ಚಾಗ್ತದೆ. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ 2019 ಮತ್ತು 20 ಇರತಕ್ಕಂಥ ಪ್ರಶ್ನೆಗಳು. ವಿದ್ಯುತ್ ಮಂಡಲದಲ್ಲಿ ಹೆಚ್ಚು ಉಷ್ಣವನ್ನು ಉತ್ಪತ್ತಿ ಮಾಡುವ ಸಾಧನವನ್ನು ಉಪಯೋಗಿಸಲಾಗಿದೆ. ಹಾಗಾದರೆ ಆ ಸಾಧನವು ಹೆಚ್ಚು ರೋಧ ಕಡಿಮೆ ದ್ರವಣ ಬಿಂದು ಹೊಂದಿರ್ತದೆ, ಕಡಿಮೆ ರೋಧ ಹೆಚ್ಚು ದ್ರವಣ ಬಿಂದು ಹೊಂದಿರ್ತದೆ, ಹೆಚ್ಚು ರೋಧ ಹೆಚ್ಚಿನ ದ್ರವಣ ಬಿಂದು ಹೊಂದಿರ್ತದೆ, ಕಡಿಮೆ ರೋಧ ಕಡಿಮೆ ದ್ರವಣ ಬಿಂದುವನ್ನು ಹೊಂದಿರ್ತದೆ. ಇದಕ್ಕೆ ನೋಡಿದಾಗ ವಿದ್ಯುತ್ ಮಂಡಲ ಹೆಚ್ಚು ಉಷ್ಣವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಸಾಧನ ಯಾವಾಗಲೂ ಹೆಚ್ಚು ರೋಧವನ್ನು ಹೆಚ್ಚು ದ್ರವಣ ಬಿಂದುವನ್ನು ಹೊಂದಿರ್ತದೆ. ಇನ್ನು 1 ವೋಲ್ಟ್ ಇಭವಾಂತರವನ್ನು ನಿರೂಪಿಸಿ ಅಂದರೆ 1 ವೋಲ್ಟ್ ಇಭವಾಂತರ ಅಂದಾಗ ವಿದ್ಯುತ್ ವಾಹಕದ ಯಾವುದೇ ಅನುಕ್ರಮ 2 ಬಿಂದುಗಳ ನಡುವೆ 1 ಕೂಲಂಬ್ ಆವೇಶವನ್ನು 1 ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರಬೇಕಾದ್ರೆ 1 ಜೂಲ್ ಕೆಲಸ ನಡೀತಾರೆ. ಆ 2 ಬಿಂದುಗಳ ನಡುವೆ ಅಂತರ ಏನಾಗಿರ್ತದೆ 1 ವೋಲ್ಟ್ ಆಗಿರ್ತದೆ. ಅಂದರೆ 1 ವೋಲ್ಟ್ ಈಜ್ ಇಕ್ವಲ್ ಟು 1 ಜೂಲ್ ಡಿವೈಡ್ ಬೈ 1 ಕೂಲಂಬ್ ಆಗಿರ್ತದೆ. ಇನ್ನು ಮುಂದಿನ ಕ್ವಶನು R1, R2, R3 ರೋಧಗಳನ್ನು ಸಮಾಂತರವಾಗಿ ಜೋಡಿಸಿರ್ತಕ್ಕಂಥ ಅಮ್ಮೀಟರ್ ಮತ್ತು ವೋಲ್ಟಾಮೀಟರ್ಗಳನ್ನು ಒಳಗೊಂಡಿರ್ತಕ್ಕಂಥ ವಿದ್ಯುತ್ ಮಂಡಲ ರೇಖಾಚಿತ್ರವನ್ನು ಬರೆಯೋದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಬೇಕಾಗ್ತದೆ. ಈ ರೀತಿ ನಾವು ಇತರ ಚಿತ್ರ ಬರ್ತದೆ. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ 2 ಕೇಳ್ತಕ್ಕಂಥ 2019 ಮತ್ತು 20 ಕೇಳ್ತಕ್ಕಂಥ ಪ್ರಶ್ನೆ R1 ಮತ್ತು R2 ರೋಧಗಳನ್ನು A ಮತ್ತು B ಗಳ ನಡುವೆ ಸರಣಿಯಲ್ಲಿಯೂ R3 ಮತ್ತು R4 ರೋಧಗಳನ್ನು C ಮತ್ತು D ಗಳ ನಡುವೆ ಸಮಾಂತರವಾಗಿ ಜೋಡಿಸಿದಾಗ ಚಿತ್ರವನ್ನು ಪೂರ್ಣಗೊಳಿಸಿ ಎಂದರು. ನೋಡಿ ಈ ಚಿತ್ರವನ್ನು ಕೇಳಲಾಗಿದೆ. ಈ ಚಿತ್ರವನ್ನು ನಾವು ಸರಣಿ ಕ್ರಮದಲ್ಲಿ ಜೋಡಿಸಬೇಕಾದ ಕೊಡಿಸಿದಾಗ ಅದರ ಸರಿಯಾದ ಉತ್ತರ ಇಲ್ಲಿ ಮುಂದೆ ಕೊಡಲಾಗಿದೆ. ಬ್ಯಾಟ್ರಿ ಅದ, ಪ್ಲಕ್ಕಿ ಅದ, R1, R2 ಗಳ ನಡುವೆ 2 ರೋಧಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಲಾಗಿದೆ. ಆಮೇಲೆ C ಮತ್ತು D ಗಳ ರೋಧಗಳನ್ನು 2 ಸಮಾಂತರವಾಗಿ ಜೋಡಿಸಲಾಗಿದೆ. ಈ ರೀತಿ ನಾವು ಪೂರ್ಣಗೊಳಿಸಬೇಕಾಗ್ತದೆ. ಇನ್ನು ಕೆಳಗಿನ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ನ ಪ್ರಕಾಶವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು AB ಸ್ಥಾನದಲ್ಲಿ ಯಾವ ಸಾಧನವನ್ನು ಜೋಡಿಸಬೇಕು? ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿ ಅಂತ. ನೋಡಿ ಇಲ್ಲಿ AB ಮಾಡಿದರು, AB ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಕಡಿಮೆ ಮಾಡಬೇಕಂದ್ರೆ ಬಲ್ಬ್ ಪ್ರಕಾಶಮಾನವಾಗಿ ಹೆಚ್ಚಿಸಬೇಕಾದ್ರೆ ಅಥವಾ ಕಡಿಮೆ ಮಾಡಬೇಕಾದ್ರೆ AB ಸ್ಥಾನದಲ್ಲಿ ನಿಮ್ಮಕ್ಕೆ ಒಂದು ರಿವರ್ಸ್ ಸ್ಟೇಟನ್ನು ಜೋಡಿಸಬೇಕಾಗ್ತದೆ. ಅಂದರೆ ಪರಿವರ್ತಿತ ರೋಧವನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ಯಾಕೆ ನಿರಂತರವಾಗಿ ಅದು ವಿದ್ಯುತ್ ಪ್ರವಾಹವನ್ನು ಹೆಚ್ಚು ಮಾಡೋದು ಕಡಿಮೆ ಮಾಡೋದು ಮಾಡ್ತದೆ. ಇನ್ನು ವಿದ್ಯುತ್ ಮಂಡಲದಲ್ಲಿ ರೋಧ ಬದಲಾಯಿಸಲು ಉಪಕರಣ ಇದಾಗಿರ್ತದೆ. ಇನ್ನು ರೋಧವನ್ನು ಕಡಿಮೆ ಮಾಡಿದಾಗ ಬಲ್ಬ್ ಪ್ರಕಾಶತೆ ಹೆಚ್ಚಾಗ್ತದೆ, ರೋಧವನ್ನು ಹೆಚ್ಚು ಮಾಡಿದಾಗ ಬಲ್ಬ್ನ ಪ್ರಕಾಶತೆ ಕಡಿಮೆ ಆಗ್ತದೆ. ಇನ್ನು 3ನೇ ಪ್ರಶ್ನೆ, ಅದರಲ್ಲಿ ವಿದ್ಯುತ್ ವಾಹಕದ ಉಷ್ಣೋತ್ಪನ್ನ ಪರಿಣಾಮದ ಯಾವುದಾದರೂ 2 ಪ್ರಾಯೋಗಿಕ ಅನ್ವಯಗಳನ್ನು ವಿವರಿಸಿ. ಅದರ ಒಳ್ಳೆಯದು ವಿದ್ಯುತ್ನ ಉತ್ಪಾದನಾ ಪರಿಣಾಮವು ವಿದ್ಯುತ್ ಬಲ್ಬ್ನ ಬೆಳಕನ್ನು ಉತ್ಪಾದಿಸಲು ಬಳಸಲಾಗ್ತದೆ. ಇನ್ನೊಂದು ವಿದ್ಯುತ್ ಬಲ್ಬ್ನಲ್ಲಿ ಪ್ರಬಲವಾದ ಹಾಗೂ ಹೆಚ್ಚಿನ ದ್ರವಣ ಬಿಂದು ಹೊಂದಿರತಕ್ಕಂಥ ಲೋಹದ ಟಂಗ್ಸ್ಟನ್ ತಂತಿಯನ್ನು ಬಲ್ಬ್ನ ತಂತುಗಳ ತಯಾರಿಕೆಗೆ ಬಳಸಲಾಗ್ತದೆ. ತಂತು ಹೆಚ್ಚು ಉಷ್ಣತೆಯನ್ನು ಹೊಂದಿದ್ದು ಬೆಳಕನ್ನು ಉಂಟು ಮಾಡ್ತದೆ. ಇನ್ನು ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹ ವಿದ್ಯುತ್ ಮಂಡಲ ಪ್ರವೇಶಿಸಿದಾಗ ಫ್ಯೂಸ್ ತಂತಿ ತಾಪ ಹೆಚ್ಚಾಗ್ತದೆ. ಇದರಿಂದಾಗಿ ಫ್ಯೂಸ್ ತಂತಿ ಕರಗಿ ಹೋಗ್ತದೆ, ವಿದ್ಯುತ್ ಮಂಡಲ ಸಂಪೂರ್ಣ ಕಡೆ ತಗೋತದೆ. ಇನ್ನು ಫ್ಯೂಸನ್ನು ವಿದ್ಯುತ್ ಸಾಧನಗಳೊಂದಿಗೆ ಸರಣಿ ಕ್ರಮದಲ್ಲಿ ಯಾವಾಗಲೂ ಜೋಡಿಸಲಾಗ್ತದೆ. ಇನ್ನು ಒಂದು ಎಲೆಕ್ಟ್ರಿಕಲ್ ಬಲ್ಬನ್ನು 220 ವೋಲ್ಟ್ನ ಜನರೇಟರ್ಗೆ ಸಂಪರ್ಕಲಾಗ್ತದೆ. ಆಗ ಆ ಬಲ್ಬ್ನಲ್ಲಿ 0.5 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವೇಶಿಸ್ತದೆ. ಆ ಬಲ್ಬ್ನ ಸಾಮರ್ಥ್ಯ ಎಷ್ಟು ಅಂದ್ರೆ ನೋಡಿ ಇಲ್ಲಿ ವೋಲ್ಟೇಜ್ ಕೊಡಲಾಗಿದೆ, ಕರೆಂಟನ್ನು ಕೊಡಲಾಗಿದೆ. ಅವಾಗ PV ಸೂತ್ರದ ಸಾಮರ್ಥ್ಯ 220 × 0.5 ಅಂದರೆ 110 ವ್ಯಾಟ್ ಆಗ್ತದೆ. ಇನ್ನು ವಿದ್ಯುತ್ ಪ್ರವಾಹ ಎಂದರೇನು? ವಿದ್ಯುತ್ ಪ್ರವಾಹದ ಸೂತ್ರ ಮತ್ತು SI ಮಾನವನ್ನು ತಿಳಿಸಿ. ಒಂದು ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವೇಶಿಸುವ ವಿದ್ಯುತ್ ಆವೇಶಗಳ ಪರಿಮಾಣವನ್ನು ವಿದ್ಯುತ್ ಪ್ರವಾಹ ಅಂತ ಕರೆಯಲಾಗ್ತದೆ, ಅಥವಾ ವಿದ್ಯುತ್ ಆವೇಶಗಳ ಪ್ರವೇಶುವುದರನ್ನು ವಿದ್ಯುತ್ ಪ್ರವಾಹ ಅಂತ ಕರೆಯಲಾಗ್ತದೆ. ಇನ್ನು ವಾಹಕದ ಅಡ್ಡ ಕೊಯ್ತದ ಮೂಲಕ T ಸಮಯದಲ್ಲಿ Q ಪ್ರಮಾಣದ ಒಟ್ಟು ಆವೇಶ ಚಲಿಸಿದಾಗ ವಾಹಕ ಅಡ್ಡ ಕೊಯ್ತಲ್ಲಿ ವಿದ್ಯುತ್ ಪ್ರವಾಹ I = Q/T ಆಗಿರ್ತದೆ. ವಿದ್ಯುತ್ ಪ್ರವಾಹದ SI ಏಕಮಾನ ಆಂಪಿಯರ್ ಆಗ್ತದೆ. ಇನ್ನು ವಾಹಕದ ತಂತಿಯಲ್ಲಿ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಲು ಕಣಗಳನ್ನು ತೇಸಿದಾಗ ಎಲೆಕ್ಟ್ರಾನ್ಗಳಾಗಿರ್ತವೆ. ಯಾವ್ದ್ರೆ ಎಲೆಕ್ಟ್ರಾನ್ಗಳು. ಇನ್ನು 1 ಆಂಪಿಯರನ್ನು ವ್ಯಾಖ್ಯಾನಿಸಿದಾಗ ಅಥವಾ 1 ಆಂಪಿಯರ್ ಅಂದರೆ ಏನು? ವಾಹಕದ ಮೂಲಕ ಪ್ರತಿ 1 ಸೆಕೆಂಡಿಗೆ ಚಲಿಸ್ತಕ್ಕಂಥ 1 ಕೂಲಂಬ್ ಆವೇಶದ ಪ್ರವಾಹವನ್ನು 1 ಆಂಪಿಯರ್ ಅಂತ ಕರೆಯಲಾಗ್ತದೆ. ಇನ್ನು ವಿದ್ಯುತ್ ಆವೇಶದ SI ಮಾನ ಕೂಲಂಬ್ ಆಗಿರ್ತದೆ, ಸಮಯದ SI ಮಾನ ಸೆಕೆಂಡ್ ಆಗಿರ್ತದೆ. 1 ಆಂಪಿಯರ್ ಅಂದರೆ 1 ಕೂಲಂಬ್ ಪರ್ ಸೆಕೆಂಡ್ ಆಗಿರ್ತದೆ. ಇನ್ನು
ಅಲ್ಪ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಮಿಲಿ ಎಂಪಿಯರ್ದಿಂದ ಅಳೆಯುತ್ತಾರೋ ಅನ್ನು ಅಥವಾ ಮೈಕ್ರೋ ಎಂಪಿಯರ್ನಿಂದ ಅಳೆಯಲಾಗ್ತದೆ. ಇನ್ನು ಸಾಂಪ್ರದಾಯಿಕ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹಕ್ಕೂ ಎಲೆಕ್ಟ್ರಾನ್ ಹರಿವಿನ ದಿಕ್ಕಿಗೆ ವಿರುದ್ಧವಾಗಿ ತೆಗೆದುಕೊಳ್ಳಲಾಗ್ತದೆ. ಇನ್ನು ವಿದ್ಯುತ್ ಮಂಡಲ ಎಂದರೇನು? ಸರಳ ವಿದ್ಯುತ್ ಮಂಡಲ ಚಿತ್ರವನ್ನು ಬಿಡಿಸಿ. ಅಥವಾ ಇದನ್ನೇ ಈ ರೀತಿ ಕೇಳ್ಬೋದು, ವಿದ್ಯುತ್ ಮಂಡಳಿ ಎಂದರೇನು? ವಿದ್ಯುತ್ ಮಂಡಳ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಉಪಯೋಗಿಸುವ ಉಪಕರಣದ ಹೆಸರಿಸಿ. ಈ ಸಾಧನವನ್ನು ವಿದ್ಯುತ್ ಮಂಡಳಿ ಹೇಗೆ ಜೋಡಿಸಲಾಗ್ತದೆ? ಅಂದರೆ ವಿದ್ಯುತ್ ಮಂಡಲ ಅಂದರೆ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಅಂತ ಕರೆಯಲಾಗ್ತದೆ. ಇನ್ನು ಒಂದು ಸರಳವಾದ ವಿದ್ಯುತ್ ಮಂಡಲ ರಚನೆ, ಒಂದು ವಿದ್ಯುತ್ ಪ್ಲಗ್ಗು, ಒಂದು ಬ್ಯಾಟ್ರಿ, ಆಮೇಲೆ ಮೀಟರು, ಆಮೇಲೆ ಒಂದು ಬಲ್ಬನ್ನು ಹೊಂದಿರ್ತದೆ. ಇನ್ನು ವಿದ್ಯುತ್ ಮಂಡಲನ ವಿದ್ಯುತ್ ಪ್ರವಾಹದ ದರವನ್ನು ಅಳತೆ ಮಾಡಲು ಉಪಯೋಗಿಸ್ತಕ್ಕಂಥ ಸಾಧನ ಯಾವುದಾದ್ರೂ ಎಮಿಟರ್ ಆಗಿರ್ತದೆ. ಎಮಿಟರ್ನ ಸಹಾಯದಿಂದ ವಿದ್ಯುತ್ ಮಂಡಲದಲ್ಲಿ ಇರ್ತಕ್ಕಂಥ ವಿದ್ಯುತ್ ಪ್ರವಾಹನ ಅಳೆಯಲಾಗ್ತದೆ. ಇನ್ನು ವಿದ್ಯುತ್ ಮಂಡಲದಲ್ಲಿ ಎಮಿಟರನ್ನು ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸಲಾಗಿರ್ತದೆ. ಇನ್ನು ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ampere ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವೇಶಿಸ್ತದೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವೇಶಿಸಿದ ವಿದ್ಯುತ್ ಆವೇಶಗಳ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ನೋಡಿ. ಇಲ್ಲಿ i = 0.5 ampere ಅದ, t = 10 ನಿಮಿಷದ. 10 ನಿಮಿಷನ ಆ ಸೆಕೆಂಡ್ದಾಗ ಮಾಡಿದಾಗ 600 ಸೆಕೆಂಡ್ ಆಗ್ತದೆ. ಇನ್ನು ವಿದ್ಯುತ್ ಆವೇಶಗಳ ಪ್ರಮಾಣ q = it ಆಗ್ತದೆ. ಆವಾಗ 0.5 × 600 ಅಂದಾಗ 300 ಕೂಲಂಬ್ ಆಗ್ತದೆ. ಇನ್ನು ವಾಹಕದಲ್ಲಿ 50 ಕೂಲಂಬ್ ವಿದ್ಯುತ್ ಆವೇಶಗಳು 1 ನಿಮಿಷಗಳ ಕಾಲ ಪ್ರವೇಶಿಸುತ್ತವೆ. ಅದರಲ್ಲಿ ವಿದ್ಯುತ್ ಪ್ರವಾಹ ಕಂಡುಹಿಡಿಯಿರಿ ಅಂತ ನೋಡಿ. ವಿದ್ಯುತ್ ಆವೇಶ ಪ್ರಮಾಣ q = 150 ಕೂಲಂಬ್ ಆಗ್ತದೆ. t = 1 ನಿಮಿಷ ಅಂದರೆ 60 ಸೆಕೆಂಡ್ ಆಗ್ತದೆ. ವಿದ್ಯುತ್ ಪ್ರವಾಹ ಕಂಡುಬೇಕು. ವಿದ್ಯುತ್ ಪ್ರವಾಹ i = q/t ಅಂದರೆ 150 / 60 ಅಂದರೆ 2.5 ampere ಆಗ್ತದೆ. ಇನ್ನು ವಿದ್ಯುತ್ ವಿಭವ ಎಂದರೇನು? ವಿದ್ಯುತ್ ವಿಭವದ SI ಏಕಮಾನ ತಿಳಿಸಿ. ನೋಡಿ, ವಿದ್ಯುತ್ ವಿಭವ ಎಂದರೆ ಪ್ರಚನ ಶಕ್ತಿ ಮತ್ತು ವಿದ್ಯುತ್ ಆವೇಶಗಳ ನಡುವಿನ ಅನುಪಾತವಾಗಿರ್ತದೆ. ಅಂದರೆ ವಿದ್ಯುತ್ ವಿಭವ = ಪ್ರಚನ ಶಕ್ತಿ / ವಿದ್ಯುತ್ ಆವೇಶ ಆಗಿರ್ತದೆ. ಇನ್ನು ವಿದ್ಯುತ್ ವಿಭವದ SI ಏಕಮಾನ ವೋಲ್ಟ್. ಇನ್ನು ವಿದ್ಯುತ್ ವಿಭವಾಂತರ ಎಂದರೇನು? ವಿದ್ಯುತ್ ವಿಭವಾಂತರದ SI ಏಕಮಾನವನ್ನು ತಿಳಿಸಿ. ನೋಡಿ, ವಿದ್ಯುತ್ ವಿಭವಾಂತರದ ಡೆಫಿನಿಷನ್ ಯಾಕೆ ಕರೆಯಲಾಗ್ತದಂದರೆ, ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ತೆಗೆದುಕೊಂಡು ಹೋಗಲು ಮಾಡಿದ ಕೆಲಸವನ್ನು ವಿದ್ಯುತ್ ವಿಭವಾಂತರ ಅಂತ ಕರೆಯಲಾಗ್ತದೆ. ವಿದ್ಯುತ್ ವಿಭವಾಂತರವನ್ನು ಕಂಡಿಡ್ತಕ್ಕಂಥ ಸೂತ್ರ v = w/q ಆಗಿರ್ತದೆ. ಇನ್ನು ವಿದ್ಯುತ್ ವಿಭವಾಂತರದ SI ಏಕಮಾನ ವೋಲ್ಟ್. ಒಂದು ವಾಹಕದ 2 ಬಿಂದುಗಳ ನಡುವಿನ ವಿಭವಾಂತರವನ್ನು ಉಂಟು ಮಾಡಲು ವಿದ್ಯುತ್ ಕೋಶವನ್ನು ಬಳಸಲಾಗ್ತದೆ. ವಿದ್ಯುತ್ ವಿಭವಾಂತರ ಇದ್ದಾಗ ಮಾತ್ರ ಎಲೆಕ್ಟ್ರಾನ್ಗಳು ಚಲಿಸ್ತವೆ. ಇನ್ನು 2 ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರವನ್ನು ಅಳತೆ ಮಾಡಲು ವೋಲ್ಟಾಮೀಟರ್ ಎಂಬ ಸಾಧನವನ್ನು ಬಳಕೆ ಮಾಡಲಾಗ್ತದೆ. ಇನ್ನು ವೋಲ್ಟಾಮೀಟರ್ನ ಯಾವಾಗಲೂ ವಿದ್ಯುತ್ ಮಂಡಲದಲ್ಲಿ ಸಮಾನಾಂತರವಾಗಿ ಜೋಡಿಸಲಾಗುತ್ತದೆ. ಇನ್ನು ಅಮೀಟರ್ ಮತ್ತು ವೋಲ್ಟಾಮೀಟರ್ಗಳ ನಡುವಿನ ವ್ಯತ್ಯಾಸಗಳನ್ನು ಬರೀರಿ. ಅಮೀಟರು ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡ್ತದೆ. ವೋಲ್ಟಾಮೀಟರು ವಿದ್ಯುತ್ ವಿಭವಾಂತರವನ್ನು ಅಳತೆ ಮಾಡ್ತದೆ. ಇನ್ನು ಅಮೀಟರು ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಸರಣಿ ಕ್ರಮ ಜೋಡಿಸಲಾಗ್ತದೆ. ವೋಲ್ಟಾಮೀಟರ್ನ ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಸಮಾನಾಂತರವಾಗಿ ಜೋಡಿಸಲಾಗ್ತದೆ. ಇನ್ನು ಅಮೀಟರು ಕಡಿಮೆ ರೋಧವನ್ನು ಹೊಂದಿರ್ತದೆ. ವೋಲ್ಟಾಮೀಟ್ರು ಅಧಿಕ ರೋಧ ಹೊಂದಿದೆ. ಇನ್ನು ಓಮ್ನ ನಿಯಮ ಈಗಾಗಲೇ ಬಂದಿರತಕ್ಕಂಥ ಪ್ರಶ್ನೆ ಇದು. ಓಮ್ನ ನಿಯಮ ಅಂದರೆ, ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲ ಲೋಹದ ತಂತಿಯ ಮೂಲಕ ಇರ್ತಕ್ಕಂಥ ವಿದ್ಯುತ್ ಪ್ರವಾಹ, ಅದರ ಮೂಲಕ ವಿದ್ಯುತ್ ಪ್ರವಾಹಕ್ಕೆ ನೀರನ್ನು ಪಾಲ್ದಿರ್ತದೆ. ಇನ್ನು ರೋಧ ಎಂದರೇನು? ರೋಧದ SI ಮಾನ ತಿಳಿಸಿ. ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ ಆವೇಶಗಳ ಅಡೆತಡೆ ಉಂಟು ಮಾಡ್ತಕ್ಕಂಥ ಸಾಧನಕ್ಕೆ ರೋಧ ಅಂತ ಕರೆಯಲಾಗ್ತದೆ. ರೋಧದ SI ಮಾನ ಓಮ್. ಇನ್ನು ಯಾವುದೇ ಒಂದು ರೋಧಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ ಅದರ ರೋಧಕ್ಕೆ ವಿಲೋಮ ಅನುಪಾತದಲ್ಲಿರ್ತದೆ. ರೋಧವನ್ನು ದ್ವಿಗುಣಗೊಳಿಸಿದರೆ ವಿದ್ಯುತ್ ಪ್ರವಾಹ ಅದರ ಅರ್ಧದಷ್ಟು ಆಗ್ತದೆ. ಅನೇಕ ಪ್ರಾಯೋಗಿಕ ಸಂದರ್ಭಗಳಲ್ಲಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಿಸುವುದು ಕಡಿಮೆಗೊಳಿಸಬೇಕಾದ್ರೆ ರೋಧಕವನ್ನು ಬಳಕೆ ಮಾಡಲಾಗ್ತದೆ. ಇನ್ನು ಪರಿವರ್ತಿತ ರೋಧ ಎಂದರೇನು? ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಬಳಕೆ ಮಾಡ್ತಕ್ಕಂಥ ಸಾಧನ ಯಾವುದು? ನೋಡಿ, ವಿದ್ಯುತ್ ವಿಭವಾಂತರದ ಮೂಲವನ್ನು ನಾವು ಬದಲಾವಣೆ ಮಾಡಿದ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಬಳಕೆ ಮಾಡ್ತಕ್ಕಂಥ ಉಪಕರಣ ಪರಿವರ್ತಿತ ರೋಧ ಆಗಿರ್ತದೆ. ಇನ್ನು ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ರಿಯೋಸ್ಟ್ಯಾಟ್ ಎಂಬ ಸಾಧನವನ್ನು ಬಳಕೆ ಮಾಡಲಾಗ್ತದೆ. ಇನ್ನು ವಿದ್ಯುತ್ ಬಲ್ಬ್ಗಳ ತಂತುಗಳಲ್ಲಿ ಟಂಗ್ಸ್ಟನನ್ನು ಬಳಸಲಾಗ್ತದೆ. ಯಾಕಂದರೆ ಟಂಗ್ಸ್ಟನ್ ಪ್ರಬಲ ಮತ್ತು ಹೆಚ್ಚಿನ ದ್ರವಣ ಬಿಂದುವನ್ನು ಹೊಂದಿರತಕ್ಕಂಥ ಲೋಹವಾಗಿರ್ತದೆ.
ಟಂಗ್ಸ್ಟನ್ ತಂತುವು ಹೆಚ್ಚಿನ ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉಂಟು ಮಾಡ್ತದೆ. ಇನ್ನು ಹೆಚ್ಚಿನ ರೋಧಶೀಲತೆಯನ್ನು ಸಹ ಹೊಂದಿರ್ತದೆ. ಇನ್ನು ಗರಿಷ್ಠ ಶಕ್ತಿ ಶಾಖ ರೂಪದಲ್ಲಿ ಅಥವಾ ಸ್ವಲ್ಪ ಬೆಳಕಿನ ರೂಪದಲ್ಲಿ ಕಂಡು ಬರ್ತದೆ. ಅದಕ್ಕೆ ಈ ಟಂಗ್ಸ್ಟನ್ ತಂತಿ ಒಳಗೆ ಬಾಳಿಕೆ ಬರೋಕೆ ನೈಟ್ರೋಜನ್ ಅಥವಾ ಆರ್ಗಾನ್ ನಿಲವನ್ನು ತುಂಬಲಾಗ್ತದೆ. ಇನ್ನು ತಾಮ್ರ ಅಲ್ಯೂಮಿನಿಯಮನ್ನು ವಿದ್ಯುತ್ ಪ್ರಸರಣ ಮಾರ್ಗದಲ್ಲಿ ಬಳಸಲಾಗ್ತದೆ. ಏಕೆ? ಇದು ಉತ್ತಮ ವಿದ್ಯುತ್ನ ವಾಹಕ ಆಗಿರ್ತಾವೆ. ಇನ್ನು ಕಡಿಮೆ ರೋಧಶೀಲತೆಯನ್ನು ಹೊಂದಿರ್ತಾವೆ. ಇನ್ನು ಟೋಸ್ಟರ್, ವಿದ್ಯುತ್ ಇಸಿರಿ ಪೆಟ್ಟಿಗೆಯಂತಹ ವಿದ್ಯುತ್ ಉತ್ಪಾದನಾ ಸಾಧನಗಳಲ್ಲಿ ಶುದ್ಧ ಲೋಹಕ್ಕಿಂತ ಮಿಶ್ರ ಲೋಹವನ್ನು ತಯಾರಿಸಲಾಗ್ತದೆ. ಯಾಕೆ ತಯಾರಿಸಲಾಗ್ತದೆ ಅಂದರೆ ಮಿಶ್ರ ಲೋಹಗಳು ಅಧಿಕ ದ್ರವಣ ಬಿಂದುವನ್ನು ಹೊಂದಿರ್ತವೆ. ಮಿಶ್ರ ಲೋಹಗಳು ಹೆಚ್ಚಿನ ತಾಪ ಸುಲಭವಾಗಿ ದಹಿಸುವುದಿಲ್ಲ. ಮಿಶ್ರ ಲೋಹಗಳು ಹೆಚ್ಚಿನ ರೋಧಶೀಲತೆಯನ್ನು ಹೊಂದಿರ್ತವೆ. ಇನ್ನು ಒಂದು ವಿದ್ಯುತ್ ಬಲ್ಬ್ ಮತ್ತು ಒಂದು ವಿದ್ಯುತ್ ಹೀಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸೋದು ಅಪ್ರಾಯೋಗಿಕವಾಗಿರ್ತದೆ. ಯಾಕಂದರೆ ಬೇರೆ ಬೇರೆ ವಿದ್ಯುತ್ ಉಪಕರಣಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ಮೌಲ್ಯಗಳ ವಿದ್ಯುತ್ ಪ್ರವಾಹದ ಅವಶ್ಯಕತೆ ಇರ್ತದೆ. ಯಾವುದಾದ್ರೂ ಒಂದು ಘಟಕ ವಿಫಲವಾದರೆ ಮಂಡಲ ಮುರಿದು ಹೋಗ್ತದೆ. ಇದರಿಂದ ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸಲು ಸಾಧ್ಯ ಆಗಲ್ಲ. ಇನ್ನು ವಿದ್ಯುತ್ ಬಲ್ಬ್ ಮತ್ತು ಒಂದು ವಿದ್ಯುತ್ ಹೀಟರನ್ನು ಸಮಾಂತರ ಕ್ರಮ ಜೋಡಿಸಿದಾಗ ಹೆಚ್ಚು ಉಪಯುಕ್ತವಾಗಿರ್ತದೆ. ಯಾಕಂದರೆ ಸಮಾಂತರ ಜೋಡಣೆಯ ಮಂಡಲದಲ್ಲಿ ವಿದ್ಯುತ್ ಉಪಕರಣ ಮೂಲಕ ವಿದ್ಯುತ್ ಪ್ರವಾಹ ವಿಭಜನೆ ಆಗ್ತದೆ. ಇನ್ನು ಸಮಾಂತರ ಮಂಡಲದಲ್ಲಿನ ಒಟ್ಟು ರೋಧ ಕಡಿಮೆ ಆಗ್ತದೆ. ಹೀಗಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣ ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅವಶ್ಯಕತೆ ಇರ್ತದೆ. ಅಂಥ ಸಂದರ್ಭಗಳಲ್ಲಿ ನಾವು ಸಮಾಂತರವಾಗಿ ಜೋಡಣೆ ಮಾಡಬೇಕಾಗ್ತದೆ. ಇನ್ನು ವಿದ್ಯುತ್ ಸಾಮರ್ಥ್ಯ ಅಂದರೆ ಏನು? ಅದನ್ನು ಎದುರಾಗಲು ಇರ್ತಾರೆ ಅಂದರೆ ಇದು ವಿದ್ಯುತ್ ಸಾಮರ್ಥ್ಯದ ಡೆಫಿನಿಷನ್ನು ಇಷ್ಟು. ಈ ಘಟಕಕ್ಕೆ ಸಂಬಂಧಿಸಿದಂತೆ ಸರಣಿ ಮತ್ತು ವಾರ್ಷಿಕ ಪರೀಕ್ಷೆಗಳಿಗೆ ಕೇಳಲಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವೆಶನ್ ಆನ್ಸರು. ಇದುವರೆಗೆ ವಿದ್ಯಾರ್ಥಿಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾಯಿದ್ದಾರೆ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.